फ्रेंड्स वेलकम टू इग्निस फिटनेस वीडियो नान फ्री वेट्स वर्सेस बॉडी वेट विच इज बेस्ट अंत अंद्रे फ्री वेट्स अंदर डंबल्स बारबेल न बल्के प्लेट बल्के व्यायाम अथवा नम देह तूक नान बल्के व्यायाम अंत मुखातर आगे याक नान टापिक न तक अलू गे कोरोना समस्या आगे तुम्बा सल नम जिम व्यायाम शाले मुझ्ता विषय इदक्कागि नावेन्माड्तीवि इवाग हेंगु व्यायाम शाले मुच्चिदे अन्नो कारणक्कागि नावु हागे अंतू कूत्कोळ्ळोकागोदिल्ल मनेयल्लंतू व्यायाम माड्लेबेकु अथवा मनेयल्लि व्यायाम माड्बेकु अंत नमगे आ डंबल्स प्लेट्स बारबेल इवेल्ल इट्कोंडिद्रे सरि इट्कोंडिल्ल अन्नोरिगे ದೇಹದ ತೂಕನ ಬಳಕೆ ಮಾಡಿಕೊಂಡು ಮಾಡುವಂತ ವ್ಯಾಯಾಮಗಳು ಎಷ್ಟು ಸೂಕ್ತ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ತಾ ಇರುವಂತದಾಗಿರುತ್ತೆ. ಮೊದಲಿಗೆ ಫ್ರೀ ವೇಟ್ಸ್ ಅಲ್ಲಿ ಮಾಡುವಂತದ್ದು ಏನೇನು ವ್ಯಾಯಾಮಗಳು ಬರುತ್ತೆ ಅಂದ್ರೆ ಎಲ್ಲ ಚೆಸ್ಟ್ ಗೆ ಡಂಬಲ್ ಪ್ರೆಸ್ ಮಾಡ್ತೀವಿ, ಫ್ಲೈಸ್ ಮಾಡ್ತೀವಿ, ಬೆಂಡ್ ಅಪ್ ಪುಲ್ ಓವರ್ ಮಾಡ್ತೀವಿ, ಅದೇ ರೀತಿಯಾಗಿ ಬೈಸೆಪ್ಸ್ ಗೆ ಬೈಸೆಪ್ಸ್ ಕರ್ಲ್ ಮಾಡ್ತೀವಿ, ಟ್ರೈಸೆಪ್ ಗೆ ಟ್ರೈಸೆಪ್ಸ್ ಎಕ್ಸ್ಟೆನ್ಷನ್ ಮಾಡ್ತೀವಿ, ಥೈಸ್ ಗೆ ಡಂಬಲ್ ಇಟ್ಕೊಂಡು ಸ್ಕ್ವಾಟ್ಸ್ ಮಾಡುವಂತದ್ದು, ಇಲ್ಲ ಬಾರ್ಬೆಲ್ ವೇಟ್ಸ್ ಹಾಕೊಂಡು ಸ್ಕ್ವಾಟ್ಸ್ ಮಾಡುವಂತದ್ದು, ಎಲ್ಲ ಚೆಸ್ಟ್ ಶೋಲ್ಡರ್ ಬ್ಯಾಕ್ ಬೈಸೆಪ್ಸ್ ಟ್ರೈಸೆಪ್ಸ್ ಥೈಸ್ ಎಲ್ಲಾನು ಮಾಡಬಹುದಾಗಿರುತ್ತೆ. ಅದೇ ರೀತಿಯಾಗಿ ಬಾಡಿ ವೇಟ್ ವ್ಯಾಯಾಮಗಳು ಯಾವ್ದ್ಯಾವ್ದು ಬರುತ್ತೆ ಸರ್ ಅಂದ್ರೆ ಪುಲ್ಅಪ್ಸ್ ಬರುತ್ತೆ, ಚಿನ್ಅಪ್ಸ್ ಬರುತ್ತೆ, ಅದೇ ರೀತಿಯಾಗಿ ಸ್ಕ್ವಾಟ್ಸ್ ಬರುತ್ತೆ, ಪುಷ್ಅಪ್ಸ್ ಬರುತ್ತೆ, ಟ್ರೈಸೆಪ್ಸ್ ಡಿಪ್ಸ್ ಬರುತ್ತೆ, ಈ ರೀತಿಯಾಗಿ ಎಲ್ಲ ಬರುವಂತದ್ದು. ಇದರಲ್ಲೂ ಎಲ್ಲ ಬಾಡಿ ಪಾರ್ಟ್ಸ್ಗೂ ವ್ಯಾಯಾಮ ಮಾಡೋ ರೀತಿಯಾಗಿ ಮಾಡೋ ತರ ಎಲ್ಲ ತರದ ವ್ಯಾಯಾಮಗಳು ಸಿಗುತ್ತೆ ಅಂತಾನೆ ಹೇಳ್ತೀನಿ. ಇದೆರಡರಲ್ಲೂ ಸ್ವಲ್ಪ ಅಡ್ವಾನ್ಸ್ ಆಗಿರುವಂತದ್ದು ಯಾವುದು ಸರ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಜಿಮ್ಗೆ ಬಂದು ವ್ಯಾಯಾಮ ಮಾಡೋದು ಒಳ್ಳೆಯದು. ಯಾಕಾಗಿ ಅಂದ್ರೆ ಫ್ರೀ ವೇಟ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಅಂತಾನೆ ಹೇಳ್ತೀನಿ. ಏನಕ್ಕಾಗಿ ಅಂದ್ರೆ ನೀವೊಂದು 3 ತಿಂಗಳಲ್ಲಿ ಸಿಗುವಂತ ರಿಸಲ್ಟ್ ನ ನೀವು ಒಂದೂವರೆ ತಿಂಗಳಲ್ಲೇ ರಿಸಲ್ಟ್ ನೋಡಬಹುದಾಗಿರುತ್ತೆ. ಯಾಕಂದ್ರೆ ನಾವು ಬಾಡಿಗೆ ಅಡಾಪ್ಟ್ ಆಗ್ತಾ ಇದ್ದಂಗೆ ನಮ್ಮ ದೇಹದ ತೂಕ ನಾವು ವೆಯ್ಟ್ ನ ಜಾಸ್ತಿ ಮಾಡ್ತಾ ಬರೋದ್ರಿಂದ ಮಸಲ್ ನ ಹೈಪರ್ಟ್ರೋಫಿಕ್ ತಗೊಂಡು ಹೋಗೋಕೆ ಬಹಳಷ್ಟು ಸೂಕ್ತವಾಗಿರುತ್ತೆ. ಇಲ್ಲಿ ಬಾಡಿ ವೆಯ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು 10 ಕೌಂಟ್ ಇವತ್ತು ಹೊಡೆದಿನಿ ಅಂದ್ರೆ ನಾಳೆ 11 ಕೌಂಟ್ 12 ಕೌಂಟ್ ಮಾಡ್ತಾ ಬರ್ಬೇಕು. ಆ ರೀತಿ ನೀವು ಜಾಸ್ತಿ ಮಾಡೋದ್ರಿಂದ ನೀವು ಏನ್ ಸೂಕ್ತವಾದಂತ ರಿಸಲ್ಟ್ ಏನ್ ಸಿಗುತ್ತೆ ಅದು ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಟೈಮ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಹೊತ್ತು ಇದಕ್ಕೂ ಅದಕ್ಕೂ ಅಂತ ಹೇಳ್ಕೊಳ್ಳುವಂತ ತುಂಬಾ ದೊಡ್ಡ ವ್ಯತ್ಯಾಸಗಳೇನಿರೋದಿಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ತೀನಿ. ತೂಕ ಯೂಸ್ ಮಾಡೋದ್ರಲ್ಲಿ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ತೀನಿ. ಇಲ್ಲಿ ನಾನು ಕೆಲವೊಂದು ಪಾಯಿಂಟ್ಗಳನ್ನ ಹಾಕಿಟ್ಕೊಂಡಿದ್ದೀನಿ, ಏನೇನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲು ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ. ಇಂಪ್ರೂವ್ ಮೆಟಬಾಲಿಸಂ ಅಂತ ಕೊಟ್ಟಿದ್ದೀನಿ. ಚಯಾಪಚಯ ಕ್ರಿಯೆ ಜಾಸ್ತಿ ಆಗುತ್ತೆ ನಾವು ಎರಡರಲ್ಲೂ ವ್ಯಾಯಾಮ ಮಾಡೋದ್ರಿಂದ. ನೀವು ತೂಕ ಯೂಸ್ ಮಾಡಿ ತೂಕ ಯೂಸ್ ಮಾಡದೆ ದೇಹದ ತೂಕದಲ್ಲೇ ಮಾಡ್ಕೊಳ್ಳಿ, ಚಯಾಪಚಯ ಕ್ರಿಯೆ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಇನ್ಕ್ರೀಸ್ ಮಸಲ್ ಮಾಸ್, ದೇಹದ ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ ಬೆಳೆಯೋದಕ್ಕೆ ವ್ಯಾಯಾಮ ಮಾಡೋದು ನೀವು ಬಾಡಿ ವೆಯ್ಟ್ ಅಲ್ಲಿ ಮಾಡಿ ಅಥವಾ ವೆಯ್ಟ್ಸ್ ಬಳಕೆ ಮಾಡಿ ಮಾಡಿ ಒಳ್ಳೆಯದೇನೆ. ಇನ್ನು ರೆಡ್ಯೂಸ್ ಬಾಡಿ ಫ್ಯಾಟ್, ಯಾವಾಗ ಮಾಂಸಖಂಡಗಳು ಜಾಸ್ತಿ ಆಗುತ್ತೆ, ಮಾಂಸಖಂಡಗಳು ಬಂದು ಜೀವ ಇರುವಂತ ಕೋಶ ಆಗಿರೋದ್ರಿಂದ ಅದು ಬದುಕೋದಕ್ಕಾಗಿ ಅದಕ್ಕೆ ಶಕ್ತಿ ಬೇಕು. ಆ ಶಕ್ತಿಗೆ ಅದೇನ್ ಮಾಡುತ್ತೆ, ದೇಹದಲ್ಲಿ ಇರುವಂತ ಬೊಜ್ಜನ್ನ ಶಕ್ತಿ ರೂಪದಲ್ಲಿ ಪರಿವರ್ತನೆಗೊಂಡು ಅದು ಬಳಕೆ ಮಾಡಿಕೊಳ್ಳೋದ್ರಿಂದ ನಮಗೆ ದೇಹದಲ್ಲಿ ಇರುವಂತ ಬೊಜ್ಜು ಹೋಗುತ್ತೆ, ಮಾಂಸಖಂಡಗಳು ಬೆಳೆಸೋದಕ್ಕೂ ಸಹಕಾರಿಯಾಗಿರುತ್ತೆ ಅಂತ ಹೇಳ್ತೀನಿ. ಇಂಪ್ರೂವ್ ಬೋನ್ ಸ್ಟ್ರೆಂತ್ ಅಂಡ್ ಡೆನ್ಸಿಟಿ, ನಮ್ಮ ಮೂಳೆಗಳ ಸ್ಟ್ರೆಂತ್ ತಾಕತ್ನ ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ ಎರಡರಲ್ಲೂ. ಅದೇ ರೀತಿಯಾಗಿ ವೆಯ್ಟ್ ಟ್ರೈನಿಂಗ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಇದು ಮೂಳೆಗಳ ಗಾತ್ರನ ಹೆಚ್ಚಿಸ್ಕೋಬೋದಾಗಿರುತ್ತೆ ಅಂತಾನೆ ಹೇಳ್ಬೋದು. ಲೋಯರ್ ಬ್ಯಾಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನ್ ಹೇಳ್ತೀವಿ ಅದನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ ಎರಡ್ ತರದ ವ್ಯಾಯಾಮನು. ಬಟ್ ಇದರಲ್ಲಿ ವೆಯ್ಟ್ ಯೂಸ್ ಮಾಡೋದ್ರಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿನೇ ಇರುತ್ತೆ. ಇನ್ನು ಟಾರ್ಗೆಟ್ ಸ್ಪೆಸಿಫಿಕ್ ಮಸಲ್ ಗ್ರೂಪ್ ಅಂತ ಕೊಟ್ಟಿದ್ದೀನಿ. ಏನ್ ಸರ್ ಇದು ಅಂದ್ರೆ ವೆಯ್ಟ್ ಯೂಸ್ ಮಾಡ್ಕೊಂಡು ಮಾಡೋದ್ರಲ್ಲಿ ಇವಾಗ ನಾನು ಬಲ್ಗೈ ದಪ್ಪ ಇರುತ್ತೆ, ಎಡಗೈ ಸಣ್ಣ ಇರುತ್ತೆ, ಇಲ್ಲ ಬಲ್ಗಡೆ ಚೆಸ್ಟ್ ದಪ್ಪ ಇರುತ್ತೆ, ಎಡಗಡೆ ಚೆಸ್ಟ್ ಕಮ್ಮಿ ಇರುತ್ತೆ, ಸಾಕಷ್ಟು ಜನಕ್ಕೆ ನೋಡಿರ್ಬೋದು. ಈ ತರ ಕಮ್ಮಿ ಇರುವಂತವರು ವೆಯ್ಟ್ ಟ್ರೈನಿಂಗ್ ಅಲ್ಲಿ ನಾವು ಯೂಸ್ ಮಾಡುವಂತ ಡಂಬಲ್ಸ್ ಆಗಿರ್ಬೋದು ಇಲ್ಲ ಪ್ಲೇಟ್ಸೇ ಆಗಿರ್ಬೋದು ಅದರಲ್ಲಿ ನಾವು ಮಾಡುವಂತ ಏನ್ ವ್ಯಾಯಾಮಗಳಿರುತ್ತೆ ಅದು ಸ್ವಲ್ಪ ಅಡ್ವಾಂಟೇಜ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಹಾಗಾಗಿ ನಾನು ಅದನ್ನ ಪರ್ಟಿಕ್ಯುಲರ್ ಆಗಿ ಮಾರ್ಕ್ ಮಾಡಿ ತೋರಿಸಿದೀನಿ ಅಂತಾನೆ ಹೇಳ್ತೀನಿ. ಸೊ ಜಿಮ್ಗೆ ಬಂದು ವರ್ಕೌಟ್ ಮಾಡೋದು ಬಹಳಷ್ಟು ಒಳ್ಳೇದು. ಆ ತರ ಇಲ್ಲದೇ ಇದ್ದಾಗ ಮನೆಯಲ್ಲೇ ವ್ಯಾಯಾಮ ಮಾಡೋದು ನಮ್ಮ ದೇಹದ ತೂಕನ ಬಳಕೆ ಮಾಡಿಕೊಂಡು ಸಾಕಷ್ಟು ಸೂಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಇದು ಪರ್ಟಿಕ್ಯುಲರ್ ಆಗಿ ನಿಮ್ಮ ಗುರಿ ಮೇಲೆ ಅನ್ವಯವಾಗಿರುತ್ತೆ. ಅದನ್ನ ನಾನು ಹೇಳಿದಂಥದ್ದು ಡಿಪೆಂಡ್ಸ್ ಆನ್ ಯುವರ್ ಗೋಲ್ಸ್. ನಿಮ್ಮ ಗುರಿ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ತೂಕನ ಇಟ್ಕೊಂಡು ವ್ಯಾಯಾಮ ಮಾಡೋದು ಒಳ್ಳೇದ ಅಥವಾ ದೇಹದ ತೂಕನ ಬಳಕೆ ಮಾಡಿಕೊಂಡು ವ್ಯಾಯಾಮ ಮಾಡೋದು ಒಳ್ಳೇದ ಅಂತ. ಬಾಡಿ ಬಿಲ್ಡಿಂಗ್ ಮಾಡಬೇಕು, ಸ್ಪೋರ್ಟ್ಸ್ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ನಾನು ಅನ್ನೋದಿತ್ತು ಅಂದ್ರೆ ನೀವು ತೂಕನ ಬಳಕೆ ಮಾಡಬೇಕಾಗತ್ತೆ. ಇಲ್ಲ ಸರ್ ನಾನು ಫಿಟ್ ಅಂಡ್ ಫೈನ್ ಆಗಿ ಆರೋಗ್ಯಕರವಾಗಿದ್ರೆ ಸಾಕು ಸರ್ ಅಂದ್ರೆ ನೀವು ದೇಹದ ತೂಕನ ಬಳಕೆ ಮಾಡ್ಕೊಂಡು ಮಾಡುವಂತ ವ್ಯಾಯಾಮಗಳನ್ನು ಬಹಳಷ್ಟು ಒಳ್ಳೇದು, ಪ್ರತಿನಿತ್ಯ ಮಾಡೋದು ಬಹಳಷ್ಟು ಸೂಕ್ತ ಅಂತಾನೆ ಹೇಳ್ತೀನಿ. ಇಲ್ಲಿ ನಾನು ಇವಾಗ
ಎರಡರಲ್ಲೂ ತೂಕ ಬಳಕೆ ಮಾಡಿ ತೂಕ ಬಳಕೆ ಮಾಡಿ ದೇಹದ ತೂಕನ ಬಳಸಿಕೊಂಡು ನಾನು 6 ತಿಂಗಳು ವ್ಯಾಯಾಮ ಮಾಡ್ತೀನಿ ಅಂದ್ರೆ ಅದು ಗಂಡಸಾಗಿರಬಹುದು ಹೆಂಗಸಾಗಿರಬಹುದು ಏನೆಲ್ಲ ಚೇಂಜಸ್ ಕೊಡುತ್ತೆ ಸರ್ ಎಷ್ಟು ಪ್ರಮಾಣದಲ್ಲಿ ಚೇಂಜಸ್ ಕೊಡುತ್ತೆ ಸರ್ ಅಂತ ನೀವು ಕೇಳಿದ್ರೆ ಬೆಂಚ್ ಪ್ರೆಸ್ ಅಂತ ತಗೊಳ್ಳೋಣ ಅಪ್ಪರ್ ಬಾಡಿಗೆ ಬೆಂಚ್ ಪ್ರೆಸ್ ಅಂತ ತಗೊಳ್ಳೋಣ ಅದು ಒಂದು ಮೇಜರ್ ಮಸಲ್ ಆಗಿರೋದ್ರಿಂದ ದೊಡ್ಡ ಗಾತ್ರದ ಮಾಂಸಖಂಡ ಆಗಿರೋದ್ರಿಂದ ಬೆಂಚ್ ಪ್ರೆಸ್ ಸ್ಟ್ರೆಂತ್ ಟ್ರೈನಿಂಗ್ ಎಷ್ಟು ಇಂಪ್ರೂವ್ ಆಗುತ್ತೆ ಸರ್ ಅಂತ ನೀವು ಕೇಳಿದ್ರೆ ನಿಮಗೆ ಗೊತ್ತಿರಲಿ 15-44% ಜಾಸ್ತಿ ಆಗುವಂತದ್ದು ವೆಯಿಟ್ ಟ್ರೈನಿಂಗ್ ಅಲ್ಲಿ ನೀವು ಇದ್ದರೆ 44% ಜಾಸ್ತಿ ಆಗುತ್ತೆ ಬಾಡಿ ವೆಯಿಟ್ ಅಲ್ಲಿ ನೀವು ದೇಹದ ಮಾಂಸನ ಬೆಳೆಸ್ತೀನಿ ಅಂದ್ರೆ ಎಸ್ಪೆಷಲಿ ಚೆಸ್ಟ್ ಮಾಂಸನ ಬೆಳೆಸ್ತೀನಿ ಅಂದ್ರೆ ಸ್ಟ್ರೆಂತ್ ನ ಬೆಳೆಸ್ತೀನಿ ಅಂದ್ರೆ 15% ಜಾಸ್ತಿ ಆಗಿರುವಂತದ್ದು ಕಂಡು ಬಂದಿದೆ ಇದು ವೈಜ್ಞಾನಿಕವಾಗಿ ದೃಢ ಸಹಪಟ್ಟಿದೆ ಇದು ಹೇಗೆ ಯಾರು ಹೇಳಿದರೆ ಅಂತಾನು ಹೇಳ್ತೀನಿ ಅದು ಲೇಡೀಸ್ ಆಗಿರಬಹುದು ಜೆಂಟ್ಸ್ ಆಗಿರಬಹುದು ಇಬ್ಬರಿಗೂನು ಸೇರಿ ಅದೇ ರೀತಿಯಾಗಿ ಸ್ಕ್ವಾಟ್ಸ್ ಬಸ್ಕಿ ಏನು ನಾವು ಉಡ್ಬೈಸ್ ಮಾಡ್ತೀವಿ ಇದರಲ್ಲೂ ಗಂಡಸ ಆಗಿರಬಹುದು ಹೆಂಗಸ ಆಗಿರಬಹುದು ಎಷ್ಟು ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಸರ್ ಅಂತ ಕೇಳಿದ್ರೆ ತೂಕ ಇಲ್ಲದೆ ಮಾಡಿದ್ರೆ ಬರೀ ದೇಹದ ತೂಕನ ಬಳಕೆ ಮಾಡ್ಕೊಂಡು ಮಾಡಿದ್ರೆ 16% ಅದೇ ರೀತಿಯಾಗಿ ತೂಕ ಬಳಕೆ ಮಾಡಿ ಮಾಡಿದ್ರೆ 53% ಸ್ಟ್ರೆಂತ್ ಜಾಸ್ತಿ ಆಗಿದೆ ಅದನ್ನ ಪ್ರೂವ್ ಆಗಿದೆ ಅದನ್ನ ಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ತೀನಿ ಇದು ಹೇಗೆ ಸರ್ ಹೆಂಗೆ ಹೇಳ್ತೀರಾ ಇದನ್ನ ಯಾವ ರೀತಿಯಾಗಿ ಹೇಳ್ತೀರಾ ಅಂದ್ರೆ ಲೇಡೀಸ್ ಕೈತು ಅಂದ್ರೆ ಚೆಸ್ಟ್ ಅಲ್ಲಿ ಬಂದು 15% ಜಾಸ್ತಿ ಆಗುತ್ತೆ ಇದು ಸ್ಕ್ವಾಟ್ಸ್ ಅಲ್ಲಿ ಆಯ್ತು ಅಂದ್ರೆ 16% ಜಾಸ್ತಿ ಆಗಿರುವಂತದ್ದು ಅದರಲ್ಲಿ ವೆಯಿಟ್ ಟ್ರೈನಿಂಗ್ ಯೂಸ್ ಮಾಡಿದ್ರೆ ಬಾಡಿ ವೆಯಿಟ್ ಅಲ್ಲಿ ಮಾಡುತ್ತೆ ಅಂದ್ರೆ ಈ ತರ ಚೇಂಜಸ್ ಕಂಡು ಬಂದಿರುವಂತದ್ದು ಆಗಿರುತ್ತೆ ಆಯ್ತಾ ಇನ್ನು ಬೋತ್ ಆರ್ ಇಂಪಾರ್ಟೆಂಟ್ ಎರಡೂ ತುಂಬಾನೇ ಇಂಪಾರ್ಟೆಂಟ್ ವೆಯಿಟ್ ಟ್ರೈನಿಂಗ್ ಆಗಿರಬಹುದು ಅಥವಾ ಬಾಡಿ ತೂಕನ ಬಳಕೆ ಮಾಡ್ಕೊಂಡು ಮಾಡುವಂತದ್ದಾಗಿರಬಹುದು ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನೀವು ಜಿಮ್ಗೆ ಬಂದು ಅಷ್ಟೇ ಸ್ವಲ್ಪ ಬಾಡಿ ವೆಯಿಟ್ ಬಳಕೆ ಮಾಡ್ಕೊಂಡು ಮಾಡುವಂತ ವ್ಯಾಯಾಮಗಳನ್ನ ಹೆಚ್ಚಾಗಿ ಮಾಡಬೇಕಾಗುತ್ತೆ ಇದು ಯಾವ ಸರ್ ಹೇಳಿರೋದು ಅಂದ್ರೆ ರಿಪೋರ್ಟ್ ಗಿವನ್ ಬೈ NSCA ಅಂತ ನ್ಯಾಷನಲ್ ಸ್ಟ್ರೆಂತ್ ಕಂಡೀಷನಿಂಗ್ ಅಸೋಸಿಯೇಷನ್ ಅವರು ಇದನ್ನ ದೃಢೀಕರಿಸಿದ್ದಾರೆ ಅಂತಾನೆ ಹೇಳ್ತೀನಿ ಇವರು ಸಾಕಷ್ಟು ಕಾಲ ಇದನ್ನ ಪ್ರಯೋಗ ಮಾಡಿದರೆ ತೂಕ ಬಳಕೆ ಮಾಡ್ಕೊಂಡು ಮಾಡೋದ್ರಲ್ಲಿ ಏನೇನೆಲ್ಲ ಆಗುತ್ತೆ ತೂಕ ಬಳಕೆ ಮಾಡ್ಕೊಂಡು ದೇಹದ ತೂಕದ ಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನೆಲ್ಲ ಆಗುತ್ತೆ ಎಷ್ಟು ಪ್ರಮಾಣದ ಸ್ಟ್ರೆಂತ್ ಇನ್ಕ್ರೀಸ್ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಅದನ್ನೇ ನಾನು ಇಲ್ಲಿ ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇರ್ತದ್ದು ಇಲ್ಲಿ ಲಾಸ್ಟ್ ಬಾಟಮ್ ಲೈನ್ ಹೇಳಬೇಕು ಅಂದ್ರೆ ನೀವು ತೂಕ ಬಳಕೆ ಮಾಡ್ಕೊಂಡು ಮಾಡುವಂತದ್ದು ಸ್ವಲ್ಪ ಫಾಸ್ಟ್ ಇರುತ್ತೆ ರಿಸಲ್ಟ್ ತೂಕ ಇದ್ರೆ ದೇಹದ ತೂಕನ ಬಳಕೆ ಮಾಡ್ಕೊಂಡು ಮಾಡೋದು ಸ್ವಲ್ಪ ಸ್ಲೋ ಇರುತ್ತೆ ಬಟ್ ಎರಡರಲ್ಲೂ ನೀವು ಒಂದೇ ರೀತಿಯಾದಂತ ರಿಸಲ್ಟ್ ನ ನೋಡ್ತೀರಾ ಅಂತಾನೆ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಂದು ಇನ್ನೊಂದು ಹೊಸ ಚಾನಲ್ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿರುವಂತದ್ದು ರಮೇಶ್ ಮೋಟೋ ಬ್ಲಾಗ್ಸ್ ಅಂತ ಅಲ್ಲೂ ನಾನು ಸಾಕಷ್ಟು ಮಾಹಿತಿನ ಹಂಚ್ಕೊತಾ ಇರ್ತೀನಿ ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಆ ಚಾನಲ್ ಅನ್ನು ನೋಡಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್ ಸ್ಟೇ ಹೆಲ್ತಿ ಅಲ್ಲಿವರೆಗೂ ಬೈ ಬೈ. Here, just go back.